ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಶುಭ ಮುಂಜಾನೆ. ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಮಾಡೋಣ, ವಂದಿಸೋಣ, ಮಹಿಮೆ ಪಡಿಸೋಣ. ಈ ದಿನ ದೇವರ ಕರುಣೆಯ ದಿನ, ಅನುಗ್ರಹದ ದಿನ, ಆಶೀರ್ವಾದದ ದಿನ. ಈ ದಿನವನ್ನ ಕರುಣಿಸಿದಂತ ದಯಾಮಯನಿಗೆ ಸ್ತುತಿ ಸ್ತೋತ್ರ ವಂದನೆಯನ್ನ ಸಲ್ಲಿಸುತ್ತಾ ಅವರ ಅನುಗ್ರಹ ಆಶೀರ್ವಾದಗಳನ್ನ, ಅವರ ವಾಕ್ಯವನ್ನ ಆಲಿಸುವುದರ ಮೂಲಕ ನಾವೀಗ ಕೇಳೋಣ. ಇಂದಿನ ಸಂದೇಶ ಧರ್ಮೋಪದೇಶ ಕಾಂಡದಿಂದ ಅಧ್ಯಾಯ 4:7. ನಾವು ಮೊರೆಯಿಡುವಾಗಲೆಲ್ಲ ನಮ್ಮ ದೇವರಾದ ಸರ್ವೇಶ್ವರ ನಮಗೆ ಸಮೀಪವಾಗಿರುವಂತೆ ಬೇರೆ ಯಾವ ಜನಾಂಗಕ್ಕೆ ಅದೆಷ್ಟೇ ದೊಡ್ಡದಾಗಿರಲಿ ಯಾವ ದೇವರು ಹೀಗೆ ಸಮೀಪವಾಗಿರುತ್ತಾರೆ? ಪ್ರಭುವಿನ ವಾಕ್ಯ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥಿಸುವಾಗಲೆಲ್ಲ ನಮ್ಮ ಸಮೀಪದಲ್ಲಿ ಇರುವವರು ಯಾರು? ನಾವು ಕಷ್ಟ ದುಃಖ ನೋವುಗಳಿಂದ ಬಳಲುವಾಗ, ನಮ್ಮ ಆರ್ತನಾದದಿಂದ ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುವಾಗ ನಮ್ಮ ಮೊರೆಗೆ ಕಿವಿಗೊಡುವವರೇ ಆಗಿದ್ದಾರೆ ನಮ್ಮ ಸರ್ವೇಶ್ವರ ಎಂದು ಇಂದಿನ ದಿವ್ಯ ಸಂದೇಶ ಹೇಳ್ತಾ ಇದೆ. ಎಲ್ಲರೂ ನಮ್ಮನ್ನ ಮರೆತರು, ದೇವರು ನಮ್ಮನ್ನ ಮರೆಯರು, ಅವರು ಸದಾ ನಮ್ಮ ಸಮೀಪವಾಗಿರುತ್ತಾರೆ ಎಂದು ಇಂದಿನ ವಾಕ್ಯ ನಮಗೆ ತಿಳಿಸ್ತಾ ಇದೆ. ನಮ್ಮ ದೇವರು ನಮ್ಮ ಮೊರೆಯನ್ನು ನಿರಾಕರಿಸುವ ದೇವರಲ್ಲ, ಸದಾ ನಮ್ಮ ಮೊರೆಗೆ ಸಮ್ಮತಿಯನ್ನ ನೀಡುವ ದೇವರು. ಕೀರ್ತನೆ 145:19, ಹತ್ತಿರ ಇಹನು ಪ್ರಭು ಕರೆಯುವವರೆಲ್ಲರಿಗೆ, ಯಥಾರ್ಥವಾಗಿ ಆತನನ್ನು ಅರಸುವವರಿಗೆ. ನಮ್ಮ ಕೂಗು ಪ್ರಭುವಿನ ಕಿವಿಗೆ ಖಂಡಿತವಾಗಿ ಬೀಳುವುದು, ನಮ್ಮ ನೋವು ಪ್ರಭುವಿಗೆ ಅರ್ಥವಾಗುವುದು. ಎಲ್ಲರೂ ನಿನ್ನ ಕೈ ಬಿಟ್ಟರು, ನಾನು ನಿನ್ನ ಕೈ ಬಿಡೆನು, ನಾನು ನಿನ್ನ ಸಮೀಪದಲ್ಲೇ ಇದ್ದು ನಿನ್ನ ಕಷ್ಟ ಕೋಟಲೆಗಳಿಗೆ ಸದುತ್ತರವನ್ನ ಕರುಣಿಸುವೆನು ಎಂದು ಪ್ರಭು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಯೆಶಾಯ 43:5, ಭಯಪಡಬೇಡ, ನಾನಿರುವೆ ನಿನ್ನ ಸಂಗಡ, ಕರೆತರುವೆ ನಿನ್ನ ಸಂತತಿಯನ್ನು ಮೂಡಣದಿಂದ, ಒಟ್ಟುಗೂಡಿಸುವೆ ನಿನ್ನವರನ್ನು ಪಡುವಣದಿಂದ. ನಮ್ಮ ದೇವರು ನಮ್ಮ ಎಲ್ಲಾ ಕೋರಿಕೆಗಳನ್ನು ಈಡೇರಿಸುವವರು ಆಗಿದ್ದಾರೆ. ನಮ್ಮ ಕೂಗು ಇತರರು ಕೇಳದೇ ಇರಬಹುದು, ಅವರ ಸ್ವಾರ್ಥದ ನಿಮಿತ್ತ ನಮ್ಮ ಕೂಗನ್ನ ಅವರು ಕೇಳಬಹುದು. ನಮ್ಮಿಂದ ಏನಾದರೂ ಒಳಿತಾಗಬೇಕಾದಲ್ಲಿ ನಮ್ಮ ಕೋರಿಕೆ ಬೇಡಿಕೆಗಳನ್ನು ಕೆಲವರು ಆಲಿಸಬಹುದು, ಆದರೆ ಪ್ರಭುವಿನಲ್ಲಿ ಸ್ವಾರ್ಥವಿಲ್ಲ. ಯಾರಲ್ಲಿ ನಿಷ್ಕಳಂಕ, ನಿಷ್ಕಪಟ, ನಿಷ್ಕಾಮ, ನಿರ್ಮಲ ಹೃದಯ ಇದೆ, ಆ ದೇವರು ನಮ್ಮ ಕೋರಿಕೆಗಳನ್ನ ಬೇಡಿಕೆಗಳನ್ನ ಆಲಿಸುವಾಗ ನಮ್ಮ ಸಮೀಪದಲ್ಲೇ ಇರುವರು. ನಮ್ಮ ಕಷ್ಟ ದುಃಖ ದುರಿತ ದುಮ್ಮಾನಗಳು ಬಂದಾಗ ನಮ್ಮನ್ನು ಎಲ್ಲರೂ ಕೂಡ ಕೈಬಿಟ್ಟು ದೂರ ಸರಿಯುವುದು ಸರ್ವೇ ಸಾಮಾನ್ಯ. ಆದರೆ ಪ್ರಭು ಈ ಸಂದರ್ಭದಲ್ಲಿ ನಮಗೆ ಖಾತರಿಯ ಸಂದೇಶವನ್ನ ಕೊಡ್ತಾ ಇದ್ದಾರೆ, ನಾನು ನಿನ್ನ ಸಮೀಪದಲ್ಲಿದ್ದು ನಿನ್ನ ಮೊರೆಯನ್ನು ಆಲಿಸುವೆನು. ಆ ದೇವರಿಗೆ ಸ್ತುತಿ ಸಲ್ಲಿಸುವಾಗ, ಮಹಿಮೆ ಸಲ್ಲಿಸುವಾಗ, ಪ್ರಭುವೇ ಸದಾ ನಮ್ಮ ಜೊತೆಯಲ್ಲಿದ್ದು ಎಂದು ನಾವು ಬೇಡಿಕೊಳ್ಳುತ್ತಾ ಆ ಪ್ರಭುವಿನ ಆಶೀರ್ವಾದಗಳನ್ನು ಕೇಳೋಣ. ತಂದೆಯಾದ ದೇವರ ಈಗೋ ಮಕ್ಕಳನ್ನು ಹರಸಿ, ಆಶೀರ್ವದಿಸಿ, ಕೃಪೆ ತೋರಿ, ಪಾವನಗೊಳಿಸಿರಿ. ಪ್ರತಿದಿನ ಪ್ರತಿ ಕ್ಷಣ ನಾವೆಲ್ಲರೂ ನಮ್ಮ ಕೋರಿಕೆ ಬೇಡಿಕೆಗಳನ್ನು ನಿಮಗೆ ಸಲ್ಲಿಸಿ ಪ್ರಾರ್ಥಿಸುವಾಗ ನೀವು ನಮ್ಮ ಸಮೀಪದಲ್ಲಿದ್ದು ನಮ್ಮೆಲ್ಲ ಕೋರಿಕೆ ಬೇಡಿಕೆಗಳಿಗೆ ಸಕಾಲದಲ್ಲಿ ಸದುತ್ತರವನ್ನು ಕರುಣಿಸಿರಿ. ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನು ಕಾದು ಕಾಪಾಡಿ ಸಂರಕ್ಷಿಸಿರಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.